ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಅನುಭವ ಲೋಕವನ್ನು ಅದು ನಿಮಗೆ ಪರಿಚಯಿಸಿಕೊಡುತ್ತೆ. ನಾನು ಚೋಮಣ ದುಡಿಯನ್ನು ಕಾರಂತರು ಬರೆದಾಗ ಅದಕ್ಕೆ ಟೀಕೆಗಳು ಬಂದಿತ್ತು, ಅದು ಅಥೆಂಟಿಕ್ ಆದದ್ದು ಅಲ್ಲ ಅಂತ. ಯಾಕೆಂದರೆ ಕಾರಂತರು ಒಂದು ಸಂಶೋಧನಾ ಪ್ರಬಂಧದ ರೀತಿ ಚೋಮಣ ದುಡಿ ಬರೆದರು, ಅವರಿಗೆ ಏನು ಚೋಮಣ ಕಷ್ಟ ಏನು ಗೊತ್ತಿತ್ತು ಅಂತ. ನಿಜ, ಆದರೆ ಚೋಮನ ಬಗ್ಗೆ ನಮಗೆ ನನ್ನಂಥವನಿಗೆ ನನ್ನ ಸ್ಟೂಡೆಂಟ್ ನಾನು ಕಾರಂತರ ಭಕ್ತ ಕೊನೆಯ ದಿನಗಳು ಬಿಟ್ಟರೆ ಅದು ಅದರ ನಂತರ ಅವರು ಕೂಡ ಬದಲಾಗಿಬಿಟ್ರು. ನಾನು ಪ್ರಾಮಾಣಿಕವಾಗಿ ಅನ್ನಿಸಿದ್ದೆ ಕಾರಂತರಿಂದ ಸಾಯ್ಬೇಕಂತ. ನಿಜ ಹೇಳ್ತೇನೆ, ಕೊನೆಯ ದಿನಗಳಲ್ಲಿ ಯಾವಾಗ ನೀವು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿರುವ ರಾಷ್ಟ್ರಧ್ವಜ ಆರೋಹಣದ ವಿವಾದ ಮಾಡಿದಾಗ ಅವರು ಸಪೋರ್ಟ್ ಮಾಡಿ RSS ಹೇಳಿಕೆಗಳನ್ನೆಲ್ಲ ಕೊಡಲಿಕ್ಕೆ ಸಪೋರ್ಟ್ ಮಾಡಿದರು ಆ ಕಾಲದಲ್ಲಿ. ಆದರೆ ಚೋಮನ ಅನುಭವ ಲೋಕವನ್ನು ದಕ್ಷಿಣ ಕನ್ನಡದ ಮಟ್ಟಿಗೆ ಆ ರೀತಿ ಕಟ್ಟಿಕೊಟ್ಟವರು ಭಾಳ ಕಡಿಮೆ. ಅದರಿಂದ ನಮಗೆ ಚಂದ್ರಗಿರಿಯ ತೀರದಲ್ಲಿ ಸಾರಾಭಕರು ಬರೆಯುವವರಿಗೆ ನನಗೆ ನಾನು ಸಾಹಿತ್ಯವನ್ನು ಕಾಲೇಜಲ್ಲಿ ಅಧ್ಯಯನ ಮಾಡಿದವನಲ್ಲ. ಮುಸ್ಲಿಂ ಸಮಾಜದ ಮಹಿಳೆಯರ ಒಂದು ಲೋಕ ಏನಿದೆ ಅದರ ಪರಿಚಯ ನಮಗಿರಲಿಲ್ಲ.